ಬೆಂಬಿಡದೆ ಸುರಿಯುತ್ತಿರುವ ಮಳೆಗೆ ಮನೆಗಳು ಹಾನಿ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ. ಬೆಳಗಾವಿ ಜಿಲ್ಲೆಯಲ್ಲಿ 24 ಮನೆಗಳಿಗೆ ಹಾನಿ. ರಾಜ್ಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಇದೀಗ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ರಸ್ತೆಗಳಲ್ಲಿ ನೀರು ನಿಲ್ಲೋದು, ಗುಡ್ಡ ಕುಸಿತ, ರಸ್ತೆ ಕುಸಿತ, ಜೊತೆಗೆ ಈ ಜಲಾಶಯಗಳು ಕೂಡ ಉಕ್ಕಿ ಹರಿತಾ ಇದೆ. ಸಾಕಷ್ಟು ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವ ಕಾರಣ ಜನ ಪ್ರವಾಹದ ಭೀತಿಯಲ್ಲಿದ್ದಾರೆ. ಅದರಂತೆಯೇ ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಧಾರಾಕಾರ ಮಳೆ ಪ್ಲಸ್ ರಭಸವಾಗಿ ಬಂದಂತಹ ಗಾಳಿಯಿಂದಾಗಿ ಸಾಕಷ್ಟು ಮರಗಳು ಉರುಳಿ ಬಿದ್ರೆ ಮತ್ತೊಂದ್ ಕಡೆ ಮನೆಗಳು ನೆಲಕ್ಕುರುಳುವ ಮೂಲಕ ಜನರ ಜೀವನದಲ್ಲಿ ಚಲ್ಲಾಟವನ್ನ ಆಡಿದೆ. ಮನೆಗಳು ಸಹ ಧರೆಗುರುಳ್ತಾ ಇವೆ. ರಾಜ್ಯಾದ್ಯಂತ ವರುಣ ರಾಯ ತನ್ನ ಅಟ್ಟಹಾಸವನ್ನ ಮೆರಿತಾ ಇದ್ದಾನೆ. ಬೆಂಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಹಲವರ ಜೀವನ ಅಸ್ತವ್ಯಸ್ತವಾಗಿದೆ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಇದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಒಂದೇ ವಾರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 24 ಮನೆಗಳಿಗೆ ಹಾನಿಯಾಗಿದೆ. ಖಾನಾಪುರ ತಾಲೂಕಿನ ಗ್ರಾಮೀಣ ಹೋಬಳಿಯಲ್ಲಿ 12 ಮನೆ, ಇನ್ನು ಜಾಂಬೋಟಿ ಹೋಬಳಿಯಲ್ಲಿ 4 ಮನೆಗಳಿಗೆ, ಇನ್ನು ಬಿಡಿ ಹೋಬಳಿ 3, ಗುಂಜಿ ಹೋಬಳಿಯಲ್ಲಿ 3 ಮನೆಗಳಿಗೆ ಹಾನಿ ಉಂಟಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನಷ್ಟು ಮನೆಗಳು ಬೀಳುವ ಹಂತದಲ್ಲಿದ್ದು ಈ ಆತಂಕದಲ್ಲಿಯೇ ಗ್ರಾಮೀಣದ ಭಾಗದ ಜನ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಖಾನಾಪುರದ ಮಲಪ್ರಭಾ ಪಾಂಡ್ರಿ ನದಿಗಳಿಗೆ ಒಳಹರಿವು ಹೆಚ್ಚಳವಾಗಿದೆ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಲ್ಲಿ ಒಂದೇ ವಾರದಲ್ಲಿ 10 ಟಿಎಂಸಿ ನೀರು ಹೆಚ್ಚಳವಾಗಿ ಹೋಗಿದೆ. ಇನ್ನು ಎರಡು ಜಿಲ್ಲೆಗಳಿಗೆ ಕುಡಿಯುವ ನೀರು, ಕೃಷಿಗೆ ಆಧಾರವಾಗಿರುವ ಹಿಡಕಲ್ ಡ್ಯಾಂಗೆ ಸದ್ಯ 21,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಸದ್ಯ 18 ಟಿಎಂಸಿ ಭರ್ತಿಯಾಗಿದೆ. ಇದರಿಂದ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಹೇ ಬಾಜು ದೋನ್ ಕನ್ನಡ ಬರತೈತಲ್ರಿ, ಮರಾಠಿ ಬರತೈತಿ. ಮಾಡಿಸ್ಬೋದಲ್ಲ ಮಾತಾಡೋ ನೋಡಿದ್ರಲ್ವಾ. ಉತ್ತಮ ಮಳೆಯಿಂದಾಗಿ ಹಿಡಕಲ್ ಜಲಾಶಯ ಸಹ ಉತ್ತಮ ಪ್ರಮಾಣದಲ್ಲಿ ಭರ್ತಿಯಾಗ್ತಾ ಇದೆ. ಇದರಿಂದಾಗಿ ಎರಡೂ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿ ಬರ್ತಾ ಇದೆ. ಕುಡಿಯೋದಿಕ್ಕಾಗಿರ್ಬಹುದು ಅಥವಾ ಕೃಷಿಗೆ ಅಂತಾನೆ ಆಧಾರವಾಗಿರುವ ಈ ಹಿಡಕಲ್ ಜಲಾಶಯ ಮತ್ತಷ್ಟು ತುಂಬಿದ್ರೆ ಉತ್ತಮ. ಯಾಕೆಂದ್ರೆ ಇಡೀ ವರ್ಷ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅನ್ನೋದು ರೈತರ ಆಶಯ.